ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಕನ್ನಡ ಶಿಕ್ಷಕ ಪ್ರಶಾಂತ್ ಸರ್. ವಿದ್ಯಾರ್ಥಿಗಳೇ, ಕಳೆದ ತರಗತಿ ನಾವು ಅನಾರೋಗ್ಯದ ಸಿಂಹ ಎಂಬುದು ಪದ್ಯಪ ಕಥನ ಕವನವನ್ನು ವೀಕ್ಷಣೆ ಮಾಡುವ ಮೂಲಕ ಆ ಸಿಂಹ ಯಾವ ರೀತಿಯಾಗಿ ತನ್ನ ರಾಜನಾಗಿದ್ದರೂ ಸಹಿತ ತನ್ನ ಸಾಮ್ರಾಜ್ಯದಲ್ಲಿ ಯಾವ ರೀತಿಯಾಗಿ ತನ್ನ ನಾಯಕತ್ವವನ್ನು ಉಳಿಸಿಕೊಂಡಿದ್ದ ಮತ್ತು ಪ್ರಜೆಗಳ ನಿಷ್ಠೆ ಹೇಗಿತ್ತು ಎಂಬ ಅಂಶವನ್ನು ಮತ್ತು ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಎಂಬ ಒಂದು ನೀತಿಯನ್ನು ಆ ಪದ್ಯದ ಭಾಗದ ಮೂಲಕ ನಾವು ತಿಳ್ಕೊಂಡಿದ್ವಿ. ಹಾಗೆ ಈ ಒಂದು ಸಮಯದಲ್ಲಿ ನಾವು ನಮ್ಮ ಭಾರತದ ಇತಿಹಾಸ ಚರಿತ್ರೆಯನ್ನು ತಿರುಗಿ ಹಾಕಿದಾಗ ನಮಗೆ ಕಾಣತಕ್ಕಂತಹ ಒಂದು ಭವ್ಯವಾಗಿರ್ತಕ್ಕಂತಹ ತನ್ನದಂತಹ ವಿಶಿಷ್ಟವಾಗಿ ಗುರುತಿಸಿಕೊಂಡಿರ್ತಕ್ಕಂಥ ಒಂದು ಸಾಮ್ರಾಜ್ಯದ ಬಗ್ಗೆ ಅದರ ಸ್ಥಾಪನೆಯ ಬಗ್ಗೆ ತಿಳ್ಕೊಳ್ತಕ್ಕಂಥ ಒಂದು ಅವಕಾಶ ಈಗಿದೆ. ವಿದ್ಯಾರ್ಥಿಗಳೇ, ಅಂದರೆ ನಮ್ಮ ಭಾರತದ ಇತಿಹಾಸ ನೋಡ್ತಾ ಹೋದರೆ ಈಗ ನಾವು ಪ್ರಜಾಪ್ರಭುತ್ವವಾಗಿರ್ತಕ್ಕಂಥ ರಾಷ್ಟ್ರವಾಗಿ ನಾವು ನಮ್ಮಿಂದ ನಾವು ಆಲೋಚನೆ ಮಾಡ್ಕೊಳ್ತಾ ಇದ್ದೇವೆ. ಅದರ ಹಿಂದೆ ಅಂದರೆ 1947 ಪೂರ್ವದಲ್ಲಿ ಬ್ರಿಟಿಷರ ಆಳ್ಕೆ ಇತ್ತು. 1857 ಅದಕ್ಕಿಂತ ಹಿಂದೆ 1600 ಬ್ರಿಟಿಷರು ವ್ಯಾಪಾರಕ್ಕಿಂತ ಬಂದು ಇಲ್ಲಿ ನಮ್ಮನ್ನು ಆಳ್ಕೆ ಮಾಡತಕ್ಕಂಥದ್ದು ಗೊತ್ತಾಗಿರ್ತಕ್ಕಂಥ ವಿಷಯ. ಅದರ ಹಿಂದೆ ನಮ್ಮಲ್ಲಿ ರಾಜರ ಆಳ್ವಿಕೆ ಇತ್ತು. ಭಾರತದ ಸಣ್ಣ ಸಣ್ಣ ಭಾಗಗಳನ್ನಾಗಿ ಮಾಡಿಕೊಂಡು ಭೌಗೋಳಿಕ ಪ್ರದೇಶನ ತಮ್ಮ ವಿಸ್ತಾರವನ್ನಾಗಿ ಮಾಡಿಕೊಂಡು ಅಲ್ಲಿ ಒಂದು ಮನೆತನ ಆಳ್ಕೆ ಮಾಡತಕ್ಕಂಥದ್ದನ್ನು ನಾವು ಇತಿಹಾಸದ ಚರಿತ್ರೆಯಲ್ಲಿ ಓದ್ತೇವೆ. ಹಾಗೆ ನಮ್ಮ ಕರ್ನಾಟಕ ಭಾಗಕ್ಕೂ ಬಂದರೂ ಸಹಿತ ಇಲ್ಲಿ ಹಲವಾರು ರಾಜರ ಮನೆತನಗಳು ಈ ಒಂದು ಕನ್ನಡಗಳನ್ನು ಆಳ್ವಿಕೆ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತೇವೆ. ಉದಾಹರಣೆಗೆ ಪ್ರಥಮವಾಗಿ ಆಳ್ವಿಕೆ ಮಾಡತಕ್ಕಂಥ ಕದಂಬರಿರ್ಬೋದು, ಗಂಗರಿರ್ಬೋದು, ರಾಷ್ಟ್ರಕೂಟರಿರ್ಬೋದು, ವಿಜಯನಗರ ಇರ್ಬೋದು, ಬಾದಾಮಿ ಚಾಲುಕ್ಯರು, ಬಿಜಾಪುರದ ಆದಿಲ್ ಶಾಹಿಗಳು, ಹೀಗೆ ಹಲವಾರು ಭಾಗಗಳಲ್ಲಿ ಏನು ಮಾಡಿದ್ದಾರೆ ನಮ್ಮ ಇಲ್ಲಿ ಶಿವಮೊಗ್ಗದ ನಾಯಕರು, ಹೀಗೆ ಹಲವಾರು ಜನರು ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಆಳ್ವಿಕೆಯನ್ನು ಮಾಡಿದ್ದಾರೆ. ಹಲವಾರು ಮೈತ್ರಿಯಲ್ಲಿ ಆಳ್ವಿಕೆ ಮಾಡಿ ತಮ್ಮದೇ ಆದಂತಹ ಗುರುತನ್ನು ಇಲ್ಲಿ ಕೊಡುಗೆಯನ್ನು ನೀಡಿರುವಂಥದ್ದು. ಅಂಥದ್ರಲ್ಲಿ ಈ ಒಂದು ಪಾಠದಲ್ಲಿ ಕನ್ನಡ ನಾಡಿಗೆ ಶಿಲ್ಪಕಲೆಯಲ್ಲಿ ಹೆಚ್ಚಿನ ಮಹತ್ವ ಇರತಕ್ಕಂಥ ಕೊಡುಗೆ ನೀಡಿರ್ತಕ್ಕಂತಹ ಒಂದು ರಾಜ್ಯ ಮನೆತನ ಆಗಿರ್ತಕ್ಕಂತಹ ಹೊಯ್ಸಳ ಎಂಬ ಒಂದು ರಾಜ್ಯ ಮನೆತನದ ಪ್ರಾರಂಭದ ಬಗ್ಗೆ, ಅದು ಹೇಗೆ ಇಲ್ಲಿ ಸಾಮ್ರಾಜ್ಯ ಸ್ಥಾಪನೆ ಆಯಿತು ಅನ್ನೋದನ್ನು ಮತ್ತು ಅವರ ಕೊಡುಗೆಗಳು ಏನು ಅನ್ನೋದನ್ನು ಈ ಪಠ್ಯಪಾಠದಲ್ಲಿ ನಾವು ಅವಲೋಕನ ಮಾಡಬೇಕಾಗಿದೆ. ವಿದ್ಯಾರ್ಥಿಗಳೇ, ಈ ಇದರ ಒಂದು ಪಾಠದ ಒಂದು ಸಾಮರ್ಥ್ಯ ಏನಪ್ಪ, ನಮ್ಮಲ್ಲಿ ಯಾವ ಒಂದು ಸಾಮರ್ಥ್ಯ ಬೆಳೆಯುತ್ತಪ್ಪ ಅಂತಂದರೆ ಅಪರಿಚಯವಿರತಕ್ಕಂಥ ಸನ್ನಿವೇಶ ಅಥವಾ ಸನ್ನಿವೇಶ ಇರತಕ್ಕಂಥ ಸಂಭಾಷಣೆ ಮತ್ತು ಸಂವಾದಗಳನ್ನು ಅರ್ಥ ಮಾಡಿಕೊಳ್ಳುವುದು. ಅಪರಿಚಯ ಇರತಕ್ಕಂಥ ಸನ್ನಿವೇಶ, ನಿಮಗೆ ಗೊತ್ತೇ ಇಲ್ಲ ಈಗ ಹೊಯ್ಸಳ ಸಾಮ್ರಾಜ್ಯ ಹೇಗೆ ಸ್ಥಾಪನೆ ಆಯಿತು ಅನ್ನೋದು ನಿಮಗೆ ಗೊತ್ತಿಲ್ಲ ಅಲ್ವಾ. ನಾನೀಗ ಹೇಳೋದಿಲ್ಲ, ಯಾಕೆ ಈ ಪಾಠದಲ್ಲಿ ಇರ್ತಕ್ಕಂತಹ ಒಂದು ಸಾಮರ್ಥ್ಯ ತಿಳ್ಕೊಳ್ತಕ್ಕಂಥ ಸಾಮರ್ಥ್ಯ ಅದೇ ನಾನು ಈಗ ಹೇಳಿಬಿಟ್ಟೆ ನಿಮಗೆಲ್ಲ ಗೊತ್ತಾಗುತ್ತೆ. ಪಾಠವನ್ನು ನೀವು ಓದೋಕ್ಕೆ ಆಗ್ಬೋದು ಅದನ್ನು ತಿಳ್ಕೊಳ್ಳೋಕ್ಕೆ ನೀವು ಅಷ್ಟು ಇಷ್ಟಪಡಲ್ಲ. ಈ ಪಾಠವನ್ನು ಅಧ್ಯಯನ ಮಾಡೋದ್ರ ಮೂಲಕ ಈ ಒಂದು ಅಪರಿಚಿತವಿರ್ತಕ್ಕಂತಹ ಹೊಯ್ಸಳ ಸಾಮ್ರಾಜ್ಯದ ಸ್ಥಾಪನೆಯ ಸನ್ನಿವೇಶವನ್ನು ಒಂದು ಸಂಭಾಷಣೆ ಮಾಡೋದ್ರ ಮೂಲಕ ಅಥವಾ ಸಂವಾದವನ್ನು ಮಾಡೋ ಮೂಲಕ ನಾವು ಸಂಭಾಷಣೆ ನಾವು ನಿಮ್ಗೆ ಹೇಳಿ ಮಾತಾಡ್ಕೊಳ್ಳೋಂಥ ಅಥವಾ ಚರ್ಚೆ ಮಾಡ್ಕೊಳ್ತಾ ನಾವು ಬಿಡೋಣ ಈ ಒಂದು ಹೊಯ್ಸಳ ಸಾಮ್ರಾಜ್ಯದ ಸ್ಥಾಪನೆಯ ಬಗ್ಗೆ ನಾವು ಅರ್ಥವನ್ನು ಮಾಡಿಕೊಳ್ಳೋಣ. ವಿದ್ಯಾರ್ಥಿಗಳೇ, ನಮ್ಮ ಕನ್ನಡ ನಾಡಾಗಿರ್ಬೋದು, ನಾವು ಭಾರತ ಆಗಿರ್ಬೋದು, ಪ್ರತಿಯೊಂದು ಸ್ಥಳವೂ ಸಹಿತ ಪ್ರವಾಸಿ ತಾಣಗಳೇ. ಉದಾಹರಣೆಗೆ ನಿಮ್ಮ ಶಿಕಾರಿಪುರ ಆಗಿರ್ಬೋದು, ಇದು ಒಂದು ಐತಿಹಾಸಿಕ ಹಿನ್ನೆಲೆ ಹೊಂದಿರತಕ್ಕಂಥ ಒಂದು ಪ್ರವಾಸಿ ತಾಣ. ಯಾಕೆ ಇದಕ್ಕೆ ಮೂಲ ಕಾರಣ ಪ್ರವಾಸಿ ತಾಣ ಬೇಕಂತ ಉದಾಹರಣೆ ಏನಂತಂದರೆ ನಮ್ಮ ಶಾಲೆಯ ಪಕ್ಕದಲ್ಲಿರ್ತಕ್ಕಂಥ ಸಮೀಪದಲ್ಲಿರ್ತಕ್ಕಂತಹ ಕುಚ್ಚಾಯಸ್ವಾಮಿ ದೇವಸ್ಥಾನ. ಇದು ಒಂದು ಐತಿಹಾಸಿಕ ಪೌರಾಣಿಕ ಹಿನ್ನೆಲೆಯಲ್ಲಿ ಸ್ಥಾಪನೆ ಇರತಕ್ಕಂಥ ದೇವಾಲಯ ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿರ್ತಕ್ಕಂಥದ್ದು ಅಲ್ವಾ. ಹಾಗಾಗಿ ಇಲ್ಲಿ ನಮ್ಮ ಕನ್ನಡ ನಾಡಲ್ಲ, ಕರ್ನಾಟಕ ಅಷ್ಟದನ್ನೇ ಬೇರೆ ಬೇರೆ ರಾಜ್ಯಗಳಿಂದಲೂ ಸಹಿತ ಭಕ್ತರು ಏನು ಮಾಡ್ತಾರೆ ಈ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನ ಪಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು.
ಇದು ಪೌರಾಣಿಕ ಹಿನ್ನೆಲೆ. ಆದರೆ ನಾವು ಈ ಒಂದು ಶಿಕಾರಿಪುರ ಎಂಬ ಊರಿಗೆ ಹೇಗೆ ಹೆಸರು ಬಂತು, ಶಿಕಾರಿಪುರ ಎಂಬುದಕ್ಕೆ ಶಿಕಾರಿಪುರ ಹೆಸರು ಹೇಗೆ ಬಂತು ಅನ್ನೋದಕ್ಕೆ ಒಂದು ಕತೆ ಬರುತ್ತೆ. ಸಿಂಪಲ್ ಆಗಿ ಅಂತಂದರೆ ಶಿಕಾರಿ ಅಂದರೆ ಬೇಟೆ ಆಡುವರು, ಪುರ ಅಂದರೆ ಊರು, ಇದು ಬೇಟೆಗಾರರ ಊರು ಎಂಬ ಒಂದು ಹಿನ್ನೆಲೆಯಲ್ಲಿ ಈ ಶಿಕಾರಿಪುರ ಎಂಬ ಒಂದು ಊರು ಬಂದಿರತಕ್ಕಂಥದ್ದು. ಹೀಗೆ ನಮ್ಮ ಕನ್ನಡದಲ್ಲಿ ಪ್ರತಿಯೊಂದು ಸ್ಥಳವು ಐತಿಹಾಸಿಕ ಹಿನ್ನೆಲೆಯಲ್ಲಿರ್ತಕ್ಕಂತಹ ಅಥವಾ ಪೌರಾಣಿಕವಾಗಿ ಹಿನ್ನೆಲೆ ಹೊಂದಿರತಕ್ಕಂಥ ಪ್ರವಾಸಿ ತಾಣಗಳು. ಪ್ರತಿಯೊಂದು ಸ್ಥಳ ತನ್ನದೇ ಆದಂಥ ವೈಶಿಷ್ಟ್ಯತೆಯನ್ನು ಹೊಂದಿರ್ತವೆ, ಎಲ್ಲ ಒಂದೇ ಥರ ಇರೋದಿಲ್ಲ. ಉದಾಹರಣೆಗೆ ನಾವು ನಮ್ಮ ಸಮೀಪದಲ್ಲಿರ್ತಕ್ಕಂತಹ ಬಳ್ಳಿಗಾವಿಯಲ್ಲಿ ಸಹಿತ ಕಲ್ಲಿನ ದೇವಸ್ಥಾನ ನೋಡ್ತೇವೆ, ಮತ್ತು ಹಂಪೆ ಅಲ್ಲಿಯವರು ಸಹಿತ ನೋಡ್ತೇವೆ, ಬೇಲೂರು ಹಳಬೀಡು ನೋಡ್ತೇವೆ, ಬಾದಾಮಿ ಬನಶಂಕರಿ ಪಟ್ಟದಕಲ್ಲು ಐಹೊಳೆ ಅಲ್ಲಿಯವರು ಸಹಿತ ನೋಡ್ತೇವೆ, ಎಲ್ಲ ಕಡೆ ನೋಡ್ತೇವೆ. ಆದರೆ ಒಂದು ಸ್ಥಳ ಇದ್ದ ಹಾಗೆ ಇನ್ನೊಂದು ಸ್ಥಳವು ಇರೋದಿಲ್ಲ. ನಿಮ್ಮ ಅಕ್ಕಪಕ್ಕ ಮನೆಯೇ ನೋಡ್ಕೊಳ್ಳಿ, ಒಂದು ಮನೆ ಇದ್ದ ಹಾಗೆ ಇನ್ನೊಂದು ಮನೆ ಇರೋದಿಲ್ಲ. ಅವ್ರದ್ದು ಒಂದು ಸ್ವಲ್ಪ ಏನೋ ಡಿಫ್ರೆಂಟಾಗಿ ವೈಶಿಷ್ಟ್ಯತೆಯಾಗಿ ಕಟ್ಟಿಸ್ತಾರೆ. ನಾವೊಂಥರ ನಮ್ಮ ಒಂದು ಇದರಲ್ಲಿ ಏನು ಮಾಡ್ತೇವೆ, ಒಂದು ಸ್ಥಳಾವಕಾಶದಲ್ಲಿ ನಾವು ಒಂಥರ ಮನೆ ಕಟ್ಕೊಳ್ತೇವೆ, ಅವರು ಒಂಥರ ಮನೆ ಕಟ್ಕೊಳ್ತಾರೆ. ಹೀಗೆ ಒಂದೊಂದು ಮನೆಯಲ್ಲೇ ನಾವು ಅಕ್ಕಪಕ್ಕ ಇರ್ತಕ್ಕಂಥ ಮನೆಯಲ್ಲೇ ವೈಶಿಷ್ಟ್ಯತೆ ಕಂಡುವಾಗ ಇನ್ನು ಒಂದು ಸ್ಥಳದಲ್ಲಿ ಇನ್ನೊಂದು ಸ್ಥಳದಲ್ಲಿರ್ತಕ್ಕಂತಹ ಈ ದೇವಸ್ಥಾನಗಳಲ್ಲೂ ಸಹಿತ ನಾವು ವೈಶಿಷ್ಟ್ಯತೆಯನ್ನು ಇತಿಹಾಸವನ್ನು ಹೊಂದಿರತಕ್ಕಂಥದ್ದು. ನಮ್ಮ ಹುಚ್ಚರಾಯ ಸ್ವಾಮಿ ದೇವಸ್ಥಾನದ ಇತಿಹಾಸವೇ ಒಂಥರ ಇದೆ, ಬಳ್ಳಿಗಾವಿ ದೇವಸ್ಥಾನದೇ ಒಂಥರ ಇದೆ, ಅಕ್ಕಮಹಾದೇವಿ ದೇವಸ್ಥಾನದೇ ಒಂಥರ ಇದೆ, ಬೇಲೂರು ಹಳೆಬೀಡು ಬಾದಾಮಿ ಬನಶಂಕರಿ ಐಹೊಳೆ ಪಟ್ಟದಕಲ್ಲು ಹಂಪೆ ಇವುಗಳ ಒಂದು ಇತಿಹಾಸವೇ ಬೇರೆ ಇರತಕ್ಕಂಥದ್ದು. ಈ ದೃಷ್ಟಿಯಲ್ಲಿ ನೋಡಬೇಕಾದ್ರೆ ನಮ್ಮ ಈ ವಾಸ್ತುಶಿಲ್ಪ ದೇವಸ್ಥಾನಗಳಂತ ಏನು ಬರ್ತಾವೆ, ಅವುಗಳಲ್ಲಿ ಒಂದು ಒಂದು ತುಣುಕು ಹೆಚ್ಚಿನ ಒಂದು ವೈಶಿಷ್ಟ್ಯ ಹೊಂದಿರತಕ್ಕಂಥದ್ದು ಬೇಲೂರಿನ ದೇವಾಲಯ. ಯಾವುದು ಬೇಲೂರಿನ ದೇವಾಲಯ, ಆ ಒಂದು ದೇವಾಲಯದ ಪರಿಚಯವನ್ನು ಮಾಡಿಕೊಳ್ತಾ ನಾವು ಇಲ್ಲಿ ಹೊಯ್ಸಳ ಸಾಮ್ರಾಜ್ಯದ ಸ್ಥಾಪನೆಯ ಬಗ್ಗೆ ಇರತಕ್ಕಂಥ ಒಂದು ಕಥೆಯನ್ನು ಸಹಿತ ತಿಳ್ಕೊಳ್ಳೋದ್ರ ಮೂಲಕ ಈ ಒಂದು ಅಪರಿಚಿತವಾಗಿರ್ತಕ್ಕಂಥ ಸನ್ನಿವೇಶವನ್ನು ಸಂಭಾಷಣೆ ಮತ್ತು ಸಂವಾದದ ಮೂಲಕ ಅರ್ಥ ಮಾಡಿಕೊಳ್ತಕ್ಕಂತಹ ಒಂದು ಕೆಲಸವನ್ನು ನಾವೀಗ ಮಾಡಬೇಕಾಗಿದೆ ವಿದ್ಯಾರ್ಥಿಗಳೇ, ಅರ್ಥ ಆಯಿತಾ? ಹಾಗೆ ಒಂದು ಸಂಕ್ಷಿಪ್ತವಾಗಿರ್ತಕ್ಕಂಥ ನನಗೆ ಮೂಲ ಆಧಾರ ಐತಿಹಾಸಿಕ ಆಧಾರ ಸಿಕ್ಕಿರ್ತಕ್ಕಂತಹ ಆಧಾರದ ಮೇಲೆ ಹೊಯ್ಸಳ ಸಾಮ್ರಾಜ್ಯದ ಸಂಕ್ಷಿಪ್ತ ಪರಿಚಯ ಕೊಡೋಕೆ ನಾನು ಇಷ್ಟಪಡ್ತೇನೆ. ಇವರ ಒಂದು ಕಾಲ ಕ್ರಿಸ್ತಶಕ 1346ರವರೆಗೆ ಈ ಒಂದು ಸಾಮ್ರಾಜ್ಯ ನಮ್ಮ ಕರ್ನಾಟಕದಲ್ಲಿ ಆಳ್ವಿಕೆಯನ್ನು ಮಾಡಿತು ಅಂತ ನಮಗೆ ಇತಿಹಾಸ ತಿಳಿಸ್ಕೊಡುತ್ತೆ. ಹಾಗೆ ಈ ಒಂದು ಸಾಮ್ರಾಜ್ಯ ಸ್ಥಾಪಕ ಯಾರಪ್ಪ ಅಂದರೆ ಸಳ. ಈ ಸಳ ಎಂಬ ಹೆಸರಿನಿಂದಲೇ ಹೊಯ್ಸಳ ಎಂಬ ಹೆಸರು ಬಂತು. ಇವರ ಮನೆತನದ ಹೆಸರು ಹೊಯ್ಸಳ ಆಯಿತು ಅನ್ನೋದಕ್ಕೆ ಒಂದು ಕಥೆಯನ್ನು ಬರುತ್ತೆ. ಆ ಕಥೆಯನ್ನು ಈ ಪಾಠವನ್ನು ಓದುವ ಮೂಲಕ ತಿಳ್ಕೊಳ್ಳೋದ್ರ ಮೂಲಕ ನಾವು ಅದನ್ನು ತಿಳ್ಕೊಳ್ಳೋಣ. ಹಾಗೆ ಇವರ ಒಂದು ರಾಜಧಾನಿ ಯಾವತ್ತಂದರೆ ಆವಾಗಿನ ದ್ವಾರ ಸಮುದ್ರ, ಈಗಿನ ಹಳೆಬೀಡು ಈಗಿನ ಹಳೆಬೀಡು ಆವಾಗಿನ ದ್ವಾರ ಸಮುದ್ರ ಇವರ ಒಂದು ರಾಜಧಾನಿಯಾಗಿತ್ತು. ಇವರ ಪ್ರಮುಖ ಸಹ ರಾಜ ಯಾರಪ್ಪ ಅಂದರೆ ವಿಷ್ಣುವರ್ಧನ ಅಂತ ನಮಗೆ ಇಲ್ಲಿ ಇತಿಹಾಸದಲ್ಲಿ ತಿಳಿದು ಬರುತ್ತೆ. ಹಾಗಾದರೆ ಈಗ ನಾವು ನೇರವಾಗಿ ಇಲ್ಲಿ ಪಾಠಕ್ಕೆ ತೆರಳೋಣ. ವಿದ್ಯಾರ್ಥಿಗಳೇ, ನೀವು ಪ್ರತಿ ವರ್ಷ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಜೊತೆಗೆ, ನಿಮ್ಮ ಪೋಷಕರ ಜೊತೆಗೆ ಅಥವಾ ಶಾಲೆಯಲ್ಲಿ ಶಿಕ್ಷಕರ ಜೊತೆಗೆ ಪ್ರವಾಸಕ್ಕೆ ಹೋಗ್ತೀರಲ್ವಾ? ಯಾವ ಸ್ಥಳಕ್ಕೆ ಹೋಗ್ತೀರಾ? ಯಾವುದಾದ್ರೂ ವಿಶಿಷ್ಟತೆಯನ್ನು ಹೊಂದಿರತಕ್ಕಂತಹ ಏನಾದರೂ ತಿಳ್ಕೊಳ್ಳೋದು ಅಥವಾ ನಮಗೆ ಉಪಯುಕ್ತವಾಗಿರ್ತಕ್ಕಂತಹ ಮಾಹಿತಿಯನ್ನು ತಿಳ್ಕೊಳ್ಳತಕ್ಕಂತಹ ಸ್ಥಳಗಳಿಗೆ ನಾವು ವೈಶಿಷ್ಟ್ಯ ಹೊಂದಿರತಕ್ಕಂಥ ಸ್ಥಳಗಳಿಗೆ ನಾವು ಏನು ಮಾಡ್ತೇವೆ, ಪ್ರವಾಸ ಹೊರಸಂಚಾರ ಅಥವಾ ಪಿಕ್ನಿಕ್ ಅಂತ ಹೇಳ್ತೇವೆ. ಈ ರೀತಿ ನಾವೇನು ಮಾಡ್ತೇವೆ, ನಮ್ಮ ಕೌಟುಂಬಿಕವಾಗಿ ಅಥವಾ ಶಾಲೆಯಲ್ಲಿ ಶಿಕ್ಷಕರ ಮತ್ತು ಸ್ನೇಹಿತರ ಜೊತೆಗೆ ನಾವು ಪ್ರತಿ ವರ್ಷ ಹೋಗ್ತಾ ಇರ್ತಕ್ಕಂಥದ್ದು. ಹೋದ ನಂತರದಲ್ಲಿ ನೀವೇನು ಮಾಡ್ತೀರಿ, ಹಲವಾರು ಅಂಶಗಳನ್ನು ನಿಮಗೆ ಗೊತ್ತಿಲ್ಲದೇ ಇರತಕ್ಕಂತಹ ಹಲವಾರು ಮಾಹಿತಿಗಳನ್ನು ತಿಳ್ಕೊಂಡು ನಿಮ್ಮ ಬೌದ್ಧಿಕ ಮಟ್ಟವನ್ನು ಹೆಚ್ಚು ಮಾಡಿಕೊಳ್ತೀರಲ್ವಾ? ಹಾಗೆ ಇಲ್ಲಿ ಒಂದು ಶಾಲಾ ಮಕ್ಕಳು ಪ್ರವಾಸಕ್ಕೆ ಹೊರಟರೂ ಬಸ್ಸು ಬೇಲೂರನ್ನು ಸಮೀಪಿಸುತ್ತಿತ್ತು. ಒಂದು ಶಾಲೆಯ ವಿದ್ಯಾರ್ಥಿಗಳು, ಯಾವುದೋ ಒಂದು ಶಾಲೆಯ ವಿದ್ಯಾರ್ಥಿಗಳು ಅವರೇನು ಮಾಡಿದರು, ಪೂರ್ವ ಸಿದ್ಧತೆಗಳೊಂದಿಗೆ ಪ್ರವಾಸಕ್ಕೆ ಹೊರಟಿದ್ದರು. ಅವರ ಬಸ್ಸು ಬೇಲೂರನ್ನು ತಲುಪಿತು. ಬೇಲೂರಿನಲ್ಲಿ ಬರುತ್ತಪ್ಪ ಅಂದರೆ ಹಾಸನ ತಾಲೂಕಿನಲ್ಲಿ ಬರ್ತಕ್ಕಂಥ ಒಂದು ಸ್ಥಳ. ಈ ಒಂದು
ಬೇಲೂರನ್ನು ಸಮೀಸಿತು. ಆವಾಗ ವರುಣ ಎಂಬ ಒಬ್ಬ ವಿದ್ಯಾರ್ಥಿ, ಗುರುಗಳೇ ಅಲ್ಲಿ ಕಾಣಿಸುತ್ತಿರುವುದು ಊರು ಯಾವುದು? ಅಲ್ಲಿ ವರುಣ ಎಂಬ ವಿದ್ಯಾರ್ಥಿ ಬಸ್ಸಲ್ಲಿ ಕೂತ್ಕೊಂಡೆ ತಮ್ಮ ಶಿಕ್ಷಕನ ಕೇಳ್ತಾನೆ, ಗುರುಗಳೇ ಅಲ್ಲಿ ಕಾಣಿಸುತ್ತಿರುವ ಊರು ಯಾವುದು? ಅಲ್ಲೊಂದು ಯಾವುದೋ ಊರು ಕಾಣಿಸ್ತಾ ಇದೆಯಲ್ವ, ಅದು ಯಾವುದು? ಹಾಗೆ ನೀವು ಸಹಿತ ಪ್ರವಾಸಕ್ಕೆ ಹೋಗುವಾಗ ಕೇಳ್ತೀರ, ಹಾಂ ಸರ್ ಇದ್ಯಾವ ಊರು ಸರ್, ಅಮ್ಮ ಇದ್ಯಾವ ಊರಮ್ಮ, ಅಪ್ಪ ಇದ್ಯಾವ ಊರಮ್ಮ, ನಾವೆಲ್ಲದಮ್ಮ, ಇನ್ನು ಎಷ್ಟು ದೂರ ಹೋಗ್ಬೇಕಮ್ಮ, ಇನ್ನು ಎಷ್ಟು ಗಂಟೆ ಹೋಗಿ ಸರ್, ಈ ರೀತಿ ನೀವು ನಿಮ್ಮ ಸ್ನೇಹ ತಂದೆ ತಾಯಿ ಅಥವಾ ಗುರುಗಳನ್ನು ಪ್ರಶ್ನೆ ಮಾಡ್ತಿರಲ್ಲ, ಹಾಗೆ ವರುಣ ಇಲ್ಲಿ ಗುರುಗಳನ್ನು ಪ್ರಶ್ನೆ ಮಾಡ್ತಾನೆ, ಗುರುಗಳೇ ಅಲ್ಲಿ ಕಾಣಿಸುತ್ತಿರುವ ಊರು ಯಾವುದು ಅಂತ. ಅದಕ್ಕೆ ಶಿಕ್ಷಕ ಹೇಳ್ತಾನೆ, ಅದು ಬೇಲೂರು, ಅದು ಬೇಲೂರು ಅಂತ ಇಲ್ಲಿ ಶಿಕ್ಷಕರು ಹೇಳ್ತಾರೆ. ಅದಕ್ಕೆ ನಮ್ಮ ಅಲ್ಲಿರುವ ದೇವಾಲಯ ಯಾವುದು ಗುರುಗಳೇ? ಹಾಗಾದರೆ ನಾವು ಬೇಲೂರಿಗೆ ಪ್ರವಾಸಕ್ಕೆ ಕರ್ಕೊಂಡು ಹೋಗ್ತಾನೆ ಅಂತಿದ್ರಿ, ಈಗ ಸಮೀಪದಲ್ಲೇ ನಾವು ಬೇಲೂರಿನ ಸಮೀಪದಲ್ಲೇ ನಾವಿದ್ದೇವೆ, ಹಾಗಾದರೆ ಅಲ್ಲಿ ಕಾಣ್ತಾ ಇರ್ತಕ್ಕಂತಹ ದೇವಾಲಯ ಯಾವುದು ಗುರುಗಳೇ ಅಂತ ಇಲ್ಲಿ ರಾಮ ಕೇಳ್ತಾನೆ. ಅದಕ್ಕೆ ಶಿಕ್ಷಕ, ಅದು ಚನ್ನಕೇಶವ ದೇವಾಲಯ. ಅದು ಯಾವುದು ಅಲ್ಲ, ಅದು ಚನ್ನಕೇಶವ ದೇವಾಲಯ. ಆದರೆ ಬೇಲೂರಿರ್ತಕ್ಕಂತಹ ದೇವಾಲಯ ಯಾವುದು? ಚನ್ನಕೇಶವ ದೇವಾಲಯ. ಬೇಲೂರಿರ್ತಕ್ಕಂಥ ದೇವಾಲಯ ಯಾವುದು? ಚನ್ನಕೇಶವ ದೇವಾಲಯ. ಅಷ್ಟರಲ್ಲಿ ಬಸ್ಸು ದೇವಾಲಯವನ್ನು ತಲುಪಿತು. ಬಸ್ಸಿನಿಂದಿಳಿದ ಮಕ್ಕಳು ಪ್ರಾಂಗಣವನ್ನು ಪ್ರವೇಶಿಸಿದಂತೆ ಅಲ್ಲಿನ ಶಿಲ್ಪಕಲೆಯನ್ನು ನೋಡಿ ಅಚ್ಚರಿಗೊಂಡರು. ಪ್ರಾಂಗಣ ಅಂದರೆ ಅಂಗಣ. ಅಷ್ಟರಲ್ಲೇ ಈ ರೀತಿಯವರು ವರ್ಣ ರಮ ನೀವು ಮಾತಾಡ್ತಾ ಎಲ್ಲರೂ ಮಾತಾಡ್ತಾ ಬಸ್ಸು ಸಂಜೆ ಹೋಗ್ತಾ ಮುಂದೆ ಹೋದಾಗೆ ಇಲ್ಲಿ ಚನ್ನಕೇಶವ ದೇವಾಲಯ ಬಂತು. ಬಸ್ಸಿನಿಂದ ಮಕ್ಕಳು ಹೊರಗೆಳೆದು ಅಲ್ಲಿನ ಪ್ರಾಂಗಣ ಮುಂಭಾಗಕ್ಕೆ ಅಂಗಣಕ್ಕೆ ಬಂದು ಪ್ರವೇಶಿಸಿದರು. ಆ ಶಿಲ್ಪಕಲೆಯನ್ನು ನೋಡಿ ಮಕ್ಕಳಿಗೆ ಅಚ್ಚರಿ ಆಯಿತು. ಏನಿದು, ಇಷ್ಟು ಚೆನ್ನಾಗಿದೆ, ಈ ಕೆತ್ತನೆ ಎಷ್ಟು ನುಣುಪಾಗಿದೆ ಅಂತ ಇವರಿಗೆ ಬಹಳ ಸಂತೋಷ ಆಯಿತು. ಶಂಕರ್, ಏ ನೋಡ್ರು ಈ ದೇವಾಲಯ ಎಷ್ಟು ದೊಡ್ಡದಾಗಿದೆ, ಪೂರ್ಣ ಕಲ್ಲಿನಿಂದಲೇ ಮಾಡಿದ್ದಾರೆ. ಅಲ್ಲಿಗೆ ಆ ದೇವಾಲಯವನ್ನು ನೋಡುತ್ತಾ ಎಲ್ಲರಿಗೂ ಅಚ್ಚರಿಗೊಂಡವಾಗ ಶಂಕರ್ ಎಂಬ ಒಬ್ಬ ವಿದ್ಯಾರ್ಥಿ ತನ್ನ ಸ್ನೇಹಿತರು ಹೇಳ್ತಾನೆ, ಏ ನೋಡ್ರೋ ಈ ದೇವಾಲಯವನ್ನು ಎಷ್ಟು ದೊಡ್ಡದಾಗಿದೆ, ಎಷ್ಟು ದೊಡ್ಡದಾಗಿದೆ, ಮತ್ತು ಸಂಪೂರ್ಣವಾಗಿ ತನ್ನ ಅಡಿಪಾಯದಿಂದ ಗೋಪುರದವರೆಗೆ ಸಂಪೂರ್ಣ ಕಲ್ಲಿನಿಂದಲೇ ಏನಾಗಿದೆ, ಅದು ರೆಡಿಯಾಗಿದೆ, ತಯಾರಾಗಿದೆ, ಕೆತ್ತನೆಯನ್ನು ಮಾಡಿದ್ದಾರೆ. ಅವಾಗಿನ ಆ ಶಿಲ್ಪ ಕಲಾಕಾರರು ಆ ಕಲ್ಲನ್ನು ಕೆತ್ತಿ ಹಲವಾರು ಆಕಾರದ ಗೊಂಬೆಗಳನ್ನು ಮಾಡ್ತಾ ಕೆತ್ತನೆಯನ್ನು ಮಾಡಿ ಆ ದೇವಾಲಯವನ್ನು ಸುಂದರವಾಗಿ ಮಾಡಿದ್ದಾರೆ. ಅದಕ್ಕೆ ಶಿಕ್ಷಕಿ, ಹೌದು ಶಂಕರ್, ಶಂಕರ ನೀನು ಹೇಳಿದ್ದು ಸರಿ, ಇಲ್ಲಿನ ಶಿಲ್ಪಕಲೆಯು ನೋಡಲು ತುಂಬ ಮೋಹಕವಾಗಿದೆ, ಬನ್ನಿ ಹತ್ತಿರ ಹೋಗಿ ಅವುಗಳ ಬಗ್ಗೆ ತಿಳಿಯೋಣ. ಹೌದು ಶಂಕರ, ನೀನೇ ಹೇಳಿದ್ದು ನಿಜ, ಇಲ್ಲಿಯ ಶಿಲ್ಪಕಲೆಯು ನೋಡಲು ತುಂಬ ಮೋಹಕವಾಗಿವೆ. ಮೋಹಕವಾಗಿದ್ದರೆ ಮನಸ್ಸನ್ನು ಸೆರೆಹಿಡಿಯುವಂತಹ ಮತ್ತೆ ನೋಡಬೇಕು ಅನ್ನೋಷ್ಟು ನಮಗೆ ಮೋಹಕವಾಗಿ ಸುಂದರವಾಗಿ ಈ ದೇವಾಲಯಗಳು ಕಾಣ್ತಾ ಇದ್ದಾವೆ. ಬನ್ನಿ ನಾವು ಇಲ್ಲಿ ದೂರ ನಿಂತ್ಕೊಂಡು ಎಷ್ಟು ಸಂತೋಷ ಪಡೋದಕ್ಕಿಂತ ಸಮೀಪ ಹೋಗಿ ಅದರ ಬಗ್ಗೆ ತಿಳ್ಕೊಳ್ತಾ ಇನ್ನಷ್ಟು ಸಂತೋಷವನ್ನು ಪಡೆದೋ ಜೊತೆಗೆ ಅದರ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅಂತ ಇಲ್ಲಿ ಶಿಕ್ಷಕಿ ಹೇಳ್ತಾರೆ. ಮಕ್ಕಳು, ಆಗಲಿ ಗುರುಗಳೇ, ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ದೇವಾಲಯದತ್ತ ನಡೆದರು. ಶಿಕ್ಷಕಿ ಹೇಳಿದ್ದಕ್ಕೆ ಮಕ್ಕಳೆಲ್ಲರೂ, ಆಯಿತು ಗುರುಗಳೇ ನಾವು ಒಳಗಡೆ ಹೋಗೋಣ, ದೇವಾಲಯದ ಒಳಗಡೆ ಹೋಗಿ ಆ ದೇವಾಲಯದ ಪ್ರಾಂಗಣವನ್ನು ಸುತ್ತರಿತ ಆ ಕೆತ್ತನೆಯನ್ನು ಇನ್ನೊಂದು ಸ್ವಲ್ಪ ಹತ್ತಿರದಿಂದ ನೋಡ್ತಾ ಇನ್ನಷ್ಟು ಖುಷಿಪಡೋದ್ರ ಜೊತೆಗೆ ಅದರ ಮಾಹಿತಿ ತಿಳ್ಕೊಳ್ಳೋಣ ಅಂತ ಇಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳು ದೇವಾಲಯದತ್ತ ನಡೆದರು. ಶಿಕ್ಷಕ,
ಇಲ್ಲಿ ನೋಡಿ ಮಕ್ಕಳೇ, 4 ಅಡಿ ಎತ್ತರದ ನಕ್ಷತ್ರಾಕಾರದ ಜಗಲಿಯ ಮೇಲೆ ಈ ದೇವಾಲಯವು ನಿರ್ಮಾಣವಾಗಿದೆ. ಆ ಬೇಲೂರಿನ ಚನ್ನಕೇಶವ ದೇವಾಲಯ ಏನಪ್ಪ ಅಂದರೆ 4 ಅಡಿ ಎತ್ತರದ ನಕ್ಷತ್ರಾಕಾರದ ಜಗಲಿಯ ಮೇಲೆ ಈ ರೀತಿ ನಕ್ಷತ್ರಾಕಾರದ ಜಗಲಿಯ ಮೇಲೆ ಅದೇನಾಗಿದೆ, ನಿರ್ಮಾಣ ಆಗಿದೆ. ನಕ್ಷತ್ರಾಕಾರದ ಜಗಲಿಯ ಮೇಲೆ ಅಂದರೆ ಅಡಿಪಾಯಿ ಅಂತ ಹೇಳ್ತೀವಿ, ಅಂದರೆ ತಳಕಟ್ಟೆ ಅಂತ ಹೇಳ್ತೇವೋ ಆ ಕಟ್ಟೆಯ ಮೇಲೆ ಈ ಒಂದು ದೇವಾಲಯ ನಿರ್ಮಾಣ ಆಗಿದೆ. ನಕ್ಷತ್ರಾಕಾರ ನೀವು ರಾತ್ರಿ ನಕ್ಷತ್ರ ನೋಡ್ತೀರಲ್ಲ, ಸ್ಟಾರ್ಸ್ ಅಂತ ಹೇಳ್ತೇವಲ್ಲ ಅವುಗಳು. ನಕ್ಷತ್ರಾಕಾರದ ಜಗಲೆ ಮೇಲೆ ಇದೇನಾಗಿದೆ, ನಿರ್ಮಾಣವಾಗಿದೆ ಅಂತ ಇಲ್ಲಿ ಶಿಕ್ಷಕರು ಹೇಳ್ತಾರೆ. ಶಿಕ್ಷಕಿ, ಈ ದೇವಾಲಯದ ಸುತ್ತಲಿನ ಮೂಲೆ ಮೂಲೆಗಳಲ್ಲಿ ತೊಲೆಗಳಿಗೆ ಅಂಟಿಕೊಂಡಿರುವ ಮದನಿಕಾ ವಿಗ್ರಹಗಳು ತುಂಬ ತಮ್ಮ ಅಪೂರ್ವ ಸೌಂದರ್ಯದಿಂದ ನಯನ ಮನೋಹರವಾಗಿ ಇವು ಈ ಆಗಿನ ಕಾಲದ ಶಿಲ್ಪಿಗಳ ಕಲಾ ಚಾತುರ್ಯಕ್ಕೆ ನಿದರ್ಶನವಾಗಿವೆ. ಈ ದೇವಸ್ಥಾನದ ಮೂಲೆ ಮೂಲೆಗಳಲ್ಲಿ ಏನಾಗಿದೆ ಅಂದರೆ ಮದನಿಕಾ ಎಂಬ ವಿಗ್ರಹಗಳು ಶಿಲಾಪಾಲಕೆ ಅಂತ ನಾವು ಕರಿತೇವೆ. ಎಷ್ಟು ಸುಂದರವಾಗಿದೆ ಅಂತಂದರೆ ನಿಜವಾದ ಬಾಲಕಿನ ಅಲ್ಲಿ ನಿಂತ್ಕೊಂಡಿದ್ದಾಳೆ, ಇದ್ದಾಳೆ ಅನ್ನುವಷ್ಟು ಕಾಣುವ ರೀತಿಯಲ್ಲಿ ಅಲ್ಲಿರ್ತಕ್ಕಂತಹ ಶಿಲೆಗಳಲ್ಲಿ ಕೆತ್ತನೆಯನ್ನು ಆವಾಗಿನ ಶಿಲ್ಪ ಕಲಾಕಾರರ ಒಂದು ಚಾತುರ್ಯತೆ, ಅವರ ಒಂದು ಶಕ್ತಿಯನ್ನು, ಅವರ ಒಂದು ಬುದ್ಧಿವಂತಿಕೆ, ಅವರ ಒಂದು ನೈಪುಣ್ಯತೆಯನ್ನು ನಮಗೆ ನಿದರ್ಶನವಾಗ್ತವೆ. ನಮ್ಮ ಕಣ್ಣನ್ನು ನೋಡೋಕ್ಕೆ, ನಯನ ಅಂದರೆ ಕಣ್ಣು, ಈ ಮದನಿಕಾ ವಿಗ್ರಹಗಳು ತಮ್ಮ ಅಪೂರ್ವ ಸೌಂದರ್ಯವನ್ನು ಎಷ್ಟು ಸುಂದರವಾಗಿವೆ ಅಂತಂದರೆ ಅದು ನಾವು ನೇರವಾಗಿ ಇಲ್ಲಿ ವರ್ಣನೆ ಮಾಡೋಕ್ಕಾಗಲ್ಲ, ನೇರವಾಗಿ ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಿ ಆ ವಿಗ್ರಹಗಳು ಕೆತ್ತನೆಯಲ್ಲಿ ಮೂಡಿ ಬಂದಿರತಕ್ಕಂಥದ್ದು. ಅಂದರೆ ಕಣ್ಣಿಗೆ ಒಂದು ಮನೋಹರಕವಾಗಿ ಅಂದರೆ ಆಕರ್ಷಕವಾಗಿ ನಮಗೆ ಆ ದೇವಾಲಯದ ಒಂದು ಚಿತ್ರಣ ನಮಗೆ ಕಾಣಿಸುತ್ತೆ. ಇವು ಏನಪ್ಪ ಅಂದರೆ ಆಗಿನ ಕಾಲದಲ್ಲಿರ್ತಕ್ಕಂಥ ಶಿಲ್ಪಕಾರರ ಒಂದು ಚಾತುರ್ಯತೆಯನ್ನು, ಅವರ ಒಂದು ಬುದ್ಧಿಶಕ್ತಿಯನ್ನು, ಅವರ ಒಂದು ನೈಪುಣ್ಯತೆಯನ್ನು ನಮಗೆ ನಿದರ್ಶನವಾಗ್ತವೆ, ಈಗ ಕಾಣ ತೋರಿಸ್ತಾ ಇದ್ದಾವೆ. ಅಂದರೆ ಎಷ್ಟು